ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕೊನೆಗೂ ನೀನೇ ಗೆದ್ದೆ ಅಲ್ವಾ ಗೌರಿ? ಹಾಗಿದ್ಮೇಲೆ ಆ ಗೆಲುವನ್ನ ಆಚರಣೆ ಮಾಡದ್ ಬಿಟ್ಟು ಹೀಗ್ಯಾ ಕೊಂಟಿಯಾಗ್ ಕೂತಿದ್ಯಾ? ಓ, ನೀನ್ ಗೆದ್ದಿರೋದು ನನ್ ವಿರುದ್ಧ ಅಲ್ವಾ? ನಿನ್ನ ಆಸೆ ಕನಸುಗಳನ್ನ ಬಲಿ ಕೊಡೋ ಮೂಲಕ ಅಲ್ವಾ? ನಿನ್ ತಂಗಿ ಖುಷಿಗೋಸ್ಕರ ನಿನ್ ಜೀವನನ ತ್ಯಾಗ ಮಾಡಿದೀನಿ ಅಂತ ಅನ್ಕೊಂಡಿದ್ಯಾ? ಆದ್ರೆ ಒಂದ್ಸಲ ಯೋಚನೆ ಮಾಡು, ಅಭಯ ಮನಸ್ಸಲ್ಲಿರೋದು ನೀನು, ಅಭಯ ಇಷ್ಟಪಡ್ತಾ ಇರೋದು ನಿನ್ನ. ಇವತ್ತು ನಿನ್ ಮಾತಿಗೆ ಕಟ್ಬಿದ್ದು ಗಂಗೆ ಕುತ್ತಿಗೆ ತಾಳಿ ಕಟ್ಟಿರ್ಬಹುದು, ಆದ್ರೆ ಅಭಯ್ ಮನಸ್ಸಲ್ಲಿ ಗಂಗೆ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಅವಳ ಜೊತೆ ಬದುಕೋ ಕನಸು ಇಲ್ಲ. ನೀನ್ ಅನ್ಕೊಂಡಿದ್ಯಾ ನನ್ ತಂಗಿಗೋಸ್ಕರ ನಾನು ತ್ಯಾಗ ಮಾಡಿದ್ದೀನಿ, ಅದರಿಂದ ಅವಳು ಖುಷಿಯಾಗಿರ್ತಾಳೆ ಅಂತ? ಆದ್ರೆ ಅದ್ ಸಾಧ್ಯನಾ? ಇಲ್ಲ ಇಲ್ಲ, ಗಂಗೆ ಖುಷಿಯಾಗಿರ್ಬೇಕು, ಅಭಯ್ ಅವಳನ್ನ ಖುಷಿಯಾಗಿರೋ ತರ ನೋಡ್ಕೋತಾರೆ, ಆ ನಂಬಿಕೆ ನನಗಿದೆ. ನಂಬಿಕೆ? ನೀನು ನಂಬಿಕೆ ಬಗ್ಗೆ ಮಾತಾಡ್ತಾ ಇದೀಯಾ? ಇವತ್ತು ನಿನ್ ಮಾತಿಗೆ ಕಟ್ಬಿದ್ದು ಗಂಗೆ ಕುತ್ತಿಗೆ ತಾಳಿ ಕಟ್ಟಿರ್ಬಹುದು, ಆದ್ರೆ ಅಭಯ್ ಮನಸ್ಸಲ್ಲಿ ಗಂಗೆ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಅವಳ ಜೊತೆ ಬದುಕೋ ಕನಸು ಇಲ್ಲ. ನಿನ್ನನ್ ನಂಬಿ ಪ್ರೀತಿ ಮಾಡಿದ ಅಭಯ್ಗೆ ಕೊನೆಗೆ ಏನ್ ಸಿಕ್ತು? ಬರೀ ನೋವೆ ತಾನೆ. ಮನ್ಸನ್ನೊಬ್ಳಗ್ ಕೊಟ್ಟು ತಾಳಿ ಇನ್ನೊಬ್ಳಗ್ ಕಟ್ಟಿ ಹೇಗ್ ಸಂತೋಷವಾಗಿರೋದಕ್ ಸಾಧ್ಯ ಅವನು? ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನ್ ಯಾಕೆ ಅಜಯ್ನ ಮದ್ವೆ ಆಗ್ಲಿಲ್ಲ? ನಿನ್ ಮನ್ಸಲ್ಲಿ ಅಭಯ ಇದ್ದ, ಅದಕ್ಕೆ ತಾನೆ? ಮನ್ಸೊಬ್ನಿಗ್ ಕೊಟ್ಟು ಇನ್ನೊಬ್ಬನ ಜೊತೆ ಮದ್ವೆ ಆಗೋದಕ್ಕೆ ನಿಂಗ್ ಸಾಧ್ಯ ಆಗ್ಲಿಲ್ಲ ಅಲ್ವಾ? ಮತ್ ಅಭಯ್ ಹೇಗೆ ಎಲ್ಲಾನು ಮತ್ತು ಗಂಗೆ ಜೊತೆ ಖುಷಿಯಾಗಿರೋದಕ್ಕೆ ಸಾಧ್ಯ? ನಿನ್ ಮಾತಿಗೋಸ್ಕರ ಅಭಯ್ ಗಂಗೆಗ್ ತಾಳಿ ಕಟ್ಟಿದಾನಷ್ಟೇ, ಆದ್ರೆ ಅವನ್ ಮನಸ್ಸಲ್ಲಿ ಗಂಗೆಗ್ ಜಾಗ ಕೊಟ್ಟಿಲ್ಲ, ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ಈ ವಿಚಾರದಲ್ಲಿ ನೀನು ನಿನ್ ತಂಗಿಗ್ ಮಾಡಿರೋದು ತ್ಯಾಗ ಅಲ್ಲ, ಮೋಸ. ಮೋಸ ಇಲ್ಲಿ ನೀನ್ ಒಬ್ಳೆ ಸಂಕಟ ಪಡ್ತಾ ಇಲ್ಲ, ನಿನ್ ಜೊತೆ ಇನ್ನು ಸುಮಾರು ಜನ ಸಂಕಟ ಪಡ್ತಿದ್ದಾರೆ. ಕೊನೆ ಕ್ಷಣದವರೆಗೂ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಕಾದ್ನಲ್ಲ ಅಜಯ್, ಅವನಿಗೂ ನೋವಾಗಿದೆ. ಇನ್ನ ಅಭಯ್ ಮರೆತು ಬಾಳದಕ್ಕೂ ಆಗದೆ ಹೇಳ್ಕೊಳ್ಳೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾನೆ. ನಿನ್ನಿಂದ ನಿಮ್ಮಪ್ಪ ಅಮ್ಮನು ನೋವಲ್ಲಿ ಸಂಕಟ ಪಡ್ತಾ ಇದ್ದಾರೆ. ಈಗ ಹೇಳು, ನೀನ್ ಯಾರನ್ ಗೆದ್ದಿದ್ಯಾ? ಯಾರನ್ ಗೆಲ್ಲಕ್ಕೋಸ್ಕರ ಇಷ್ಟೆಲ್ಲ ಮಾಡ್ದೆ? ಬೇರೆಯವ್ರಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕ್ಬೋದು, ಆದ್ರೆ ಆತ್ಮ ಸಾಕ್ಷಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ ಗೌರಿ. ನೀನ್ ಜೀವಂತವಾಗಿರೋವರೆಗೂ ಅದು ನಿನ್ನ ಪ್ರಶ್ನೆ ಮಾಡ್ತಾನೆ ಇರುತ್ತೆ. ನೀನ್ ಸೋತ್ ಹೋದೆ, ನಿನ್ನಂತವ್ರ ಗೆಲ್ಲಕ್ ಸಾಧ್ಯನೇ ಇಲ್ಲ. ಮೊದಲನೇ ರಾತ್ರಿ ಅಂದ್ರೆ ಹಾಲು ಹಣ್ಣು, ಹಾಲನ್ನ ಹಂಚ್ಕೊಂಡು ಕುಡಿಬೇಕು, ಅದೇ ಸಹಬಾಳ್ವೆ ಸಂಕೇತ. ಹಣ್ಣನ್ನ ಕಚ್ಕೊಂಡು ಸಮವಾಗಿ ತಿನ್ಬೇಕು, ಏನೇ ಬಂದ್ರೂ ಸುಖವಾಗಿ ಬಾಳ್ತೀವಿ ಅನ್ನೋದೇ ಉದ್ದೇಶ. ಈ ನಾಚಿಕೆ ನೋಡು, ಕೆನ್ನೆ ಬೇರೆ ಕೆಂಪಾಗ್ತಿದೆ. ಈ ನಾಚಿಕೆ ದೂರ ಆಗ್ಬೇಕು, ಇಬ್ರಿರೋ ನೀವು ಹತ್ರ ಆಗಿ ಒಬ್ಬರಾಗ್ಬೇಕು, ಹೊಸ ಹುಟ್ಟಿಗೆ ಕಾರಣ ಆಗ್ಬೇಕು. ಗಂಗೆ, ಹೆಣ್ಣು ಸೃಷ್ಟಿಯ ಕಣ್ಣು,
ದೈವದ ಸಂಕೇತ, ಸೃಷ್ಟಿಯ ಸಂಕೇತ. ಇನ್ನೊಂದು ಜೀವಕ್ಕೆ ಜೀವ ಕೊಡೋ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಆ ಹೆಣ್ಣಿನ ಜೀವನ ಸಾರ್ಥಕ ಆಗೋದು ತಾಯಿಯಾಗಿ ಪುನರ್ಜನ್ಮ ಪಡೆದಾಗ ಮಾತ್ರ. ಗಂಡ ಹೆಂಡತಿ ಮಧ್ಯೆ ಒಂದು ಮಗು ಬಂದಾಗಲೇ ಕುಟುಂಬ ಆಗೋದು. ಹೆಣ್ಣಿಗೆ ಸಮಾಜದಲ್ಲಿ ಒಂದು ಸ್ಥಾನ ಸಿಗೋದು. ನೋಡು, ಮಕ್ಕಳಾಗ್ಬಿಟ್ರೆ ಸಂತೋಷವಾಗಿರಕ್ಕಾಗಲ್ಲ ಅನ್ನೋ ಕಲ್ಪನೆಯಲ್ಲಿ ಎಷ್ಟೊಂದು ಜನರು ತಾಯಿತನನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರ್ತಾರೆ. ಆದರೆ ನೀವು ಆ ರೀತಿ ಮಾಡ್ಕೋಬೇಡಿ. ಯಾವ ಸಮಯದಲ್ಲಿ ಏನಾಗಬೇಕೋ ಅದಾಗ್ಬಿಡ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಸ್ವಲ್ಪ ವರ್ಷ ಮಕ್ಕಳೇ ಬೇಡ ಅಂತ ತಪ್ಪು ಮಾಡಿ ಒಂದು ಮಗು ಆದರೆ ಸಾಕಪ್ಪ ಅಂತ ದೇವಸ್ಥಾನ ಹಾಸ್ಪಿಟ್ಲು ಅಂತ ಓಡಾಡ್ತಾನೆ ಇರ್ತಾರೆ. ಆ ದಿನ ತಗೊಂಡಿದ್ದ ನಿರ್ಧಾರಕ್ಕೆ ಈ ದಿನ ದೇವರು ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಕೊರಗ್ತಾ ಇರ್ತಾರೆ. ಅತ್ತೆ, ನೀವ್ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಿ? ಏನಿಲ್ಲಮ್ಮ. ಇಲ್ಲ ಅತ್ತೆ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನೋಡು, ನೀನ್ ಈಗ ತಾನೇ ನಮ್ಮ ಮನೆ ಸೊಸೆ ಆಗಿ ಬಂದಿದ್ಯಾ, ಸ್ವಲ್ಪ ದಿನ ಎಲ್ಲ ವಿಚಾರ ಗೊತ್ತಾಗತ್ತೆ. ಸರಿ, ಆ ವಿಷಯ ಬಿಡು. ನಾನು ಹೇಳಿದ್ ಅರ್ಥ ಆಯ್ತು ತಾನೆ? ಆಯ್ತು ಅತ್ತೆ. ನೀನ್ ಈಗಿನ ಕಾಲದ ಹೆಣ್ಮಕ್ಳ ತರ ಮುಂದೆ ಮಕ್ಕಳ ಮರಿ ಮಾಡ್ಕೊಂಡ್ರೆ ಆಯ್ತು ಅಂತ ಪ್ಲಾನ್ ಮಾಡ್ಕೋಬಾರ್ದು. ಇಲ್ಲ ಅತ್ತೆ. ಒಂದ್ ವೇಳೆ ನಿನಗ್ ಮಗು ನೋಡ್ಕೊಳ್ಳೋದ್ ಕಷ್ಟ ಆದ್ರೆ ಯೋಚನೆ ಮಾಡ್ಬೇಡ, ಮಮ್ಮಗೂನ ಹೆತ್ತು ನನ್ ಮಡ್ಲಿಗೆ ಹಾಕ್ಬಿಡು, ನಾವ್ ನೋಡ್ಕೋತೀವಿ. ಅಯ್ಯೋ ಅತ್ತೆ, ಮಕ್ಕಳು ಅಂದ್ರೆ ನನಗೂ ತುಂಬಾ ಇಷ್ಟ. ನಮ್ಮ ಅನಾಥಾಶ್ರಮದಲ್ಲೂ ಮಕ್ಕಳಿದ್ದಾರೆ. ನಾನು ಅಕ್ಕ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಅಕ್ಕ ಅಡ್ಗೆ ಮಾಡ್ತಾ ಇದ್ಲು, ನಾನು ಮಕ್ಕಳಿಗೆಲ್ಲ ಊಟ ಬಡಿಸಿ ಸಂಭ್ರಮ ಪಡ್ತಾ ಇದ್ವಿ. ಓ, ಮಕ್ಕಳ ಜೊತೆ ಇರೋದೇ ಒಂದ್ ಸಂಭ್ರಮ. ಅವ್ರ ಮನೇಲಿದ್ರೆ ಸಡಗರ. ಒಟ್ನಲ್ಲಿ ಮನೇಲಿ ಮಕ್ಕಳಿರ್ಬೇಕು. ಆ ಮಕ್ಕಳ ಆಟ ಪಾಠ ತುಂಟಾಟ ನೋಡ್ಕೊಂಡು ಅವ್ರ ಜೊತೆ ನಾವ್ ಕಾಲ ಕಳಿಬೇಕು. ನಾನ್ ಎಲ್ಲೇ ಹೋದ್ರು ಅಮ್ಮಮ್ಮ ಅಮ್ಮಮ್ಮ ಅಂತ ಹಿಂದೆ ಓಡ್ ಬರ್ಬೇಕು, ತರ್ಲೆ ಮಾಡ್ಬೇಕು, ಅದ್ ಬೇಕು ಇದ್ ಬೇಕು ಅಂತ ಕೇಳ್ಬೇಕು, ನಾನು ಅವ್ರಿಗೆ ಮಾಡ್ಕೊಡ್ಬೇಕು. ಅಂದ್ಮೇಲೆ ನೀನ್ ಆದಷ್ಟು ಬೇಗ ಒಂದ್ ಮಗುನ ಹೆತ್ಕೊಡ್ಬೇಕು. ನನ್ನ ಆಸೆನ ಪೂರ್ತಿ ಮಾಡ್ತೀಯಾ ಅಲ್ವಾ ಗಂಗಾ? ಆಯ್ತು ಅತ್ತೆ, ನೀವ್ ಹೇಳ್ದ ಹಾಗೆ ಆದಷ್ಟು ಬೇಗ ನಿಮ್ಗೆ ಮೊಮ್ಮಗು ಕೊಡೋ ಜವಾಬ್ದಾರಿ ನಂದು. ನೀ ನನ್ ಮಾತಿಗೆ ಬೆಲೆ ಕೊಟ್ಟಿಯಲ್ವಾ, ಇಷ್ಟು ಸಾಕು, ಈಗ ಸಮಾಧಾನ ಆಯ್ತು ನನ್ಗೆ. ಬಾ.